ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಪ್ರತಿದಿನ ಒಂದಷ್ಟು ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಮಾಹಿತಿ ನೀಡ್ತಾ ಇರ್ತೀನಿ. ಆದರೆ ಇವತ್ತು ಸ್ವಲ್ಪ ಕ್ರಿಕೆಟ್ ಬಗ್ಗೆ ಮಾಹಿತಿ ನೀಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಕಾರಣ ಇದೆ. ನಿಮಗೆಲ್ಲ ಗೊತ್ತು, ಸದ್ಯ ವಿಶ್ವಕಪ್ T20 ಕ್ರಿಕೆಟ್ ನಡೀತಾ ಇದೆ. ಭಾರತ ಮೊದಲನೇ ಪಂದ್ಯವನ್ನು ಪಾಕಿಸ್ತಾನದ ವಿರುದ್ಧ ಆಡಿದೆ. ಈ ಪಂದ್ಯ ಎಷ್ಟು ರೋಚಕವಾಗಿತ್ತು ಅಂತ ನಾನೇನು ವಿವರಿಸಬೇಕಾಗಿಲ್ಲ. ಯಾಕಂತಂದರೆ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಯೂ ಕೂಡ ಕೊನೆಯ ಎಸೆತದವರೆಗೂ ತುದಿಗಾಲಲ್ಲಿ ನಿಂತು ನೋಡಿದಂತಹ ಮ್ಯಾಚ್ ಇದು. ಅಷ್ಟೊಂದು ರೋಚಕವಾದಂತಹ ಪಂದ್ಯ ಇದು. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಇಂತಹದೊಂದು ಮ್ಯಾಚ್ ನಡೆದೇ ಇರಲಿಲ್ಲ. ಇದಕ್ಕೆ ಎರಡು ಕಾರಣ. ಒಂದು, ಭಾರತ ಪಾಕಿಸ್ತಾನ ಅನ್ನೋದು ಒಂದಾದರೆ, ಇನ್ನೊಂದು ಭಾರತ ಮತ್ತು ಪಾಕಿಸ್ತಾನ ಎರಡೂ ತಂಡಗಳು ಆಡಿದಂತಹ ಪರಿ. ಮಿತ್ರರೇ, ಇಷ್ಟೆಲ್ಲ ಆಯಿತು, ಭಾರತ ಈ ಮ್ಯಾಚಲ್ಲಿ ಗೆದ್ದು ಬಿಡ್ತು. ಆದರೆ ಈಗ ಭಾರತದ ಗೆಲುವಿನ ಬಗ್ಗೆ ಪಾಕಿಸ್ತಾನದಲ್ಲಿ ಅಪಹಾಸ್ಯ ನಡೀತಾ ಇದೆ. ಭಾರತ ಸರಿಯಾಗಿ ಗೆದ್ದಿಲ್ಲ, ಭಾರತ ಅಂಪೈರ್ಗಳ ಜೊತೆಗೆ ರಾಜಿ ಮಾಡಿಕೊಂಡು ಗೆದ್ದು ಬಿಟ್ಟಿದೆ. ಅಂಪೈರ್ಗಳ ತಪ್ಪು ತೀರ್ಮಾನದಿಂದ ಭಾರತ ಗೆದ್ದಿದೆ, ಇಲ್ಲದಿದ್ದರೆ ಪಾಕಿಸ್ತಾನ ಗೆಲ್ತಾ ಇತ್ತು. ಪಾಕಿಸ್ತಾನ ಗೆಲ್ಲಬೇಕಾದ ಮ್ಯಾಚನ್ನು ಅಂಪೈರ್ಗಳು ಭಾರತ ಗೆಲ್ಲುವ ಹಾಗೆ ಮಾಡಿಬಿಟ್ರು, ಹಾಗೆ ಹೀಗೆ ಅಂತ ಟ್ರೋಲ್ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಸಾಮಾಜಿಕ ಜಾಲತಾಣಗಳಲ್ಲಿ ಇದೇ ವಿಚಾರ. ಮಿತ್ರರೇ, ಒಂದು ಮಾತನ್ನು ಹೇಳಿಬಿಡಬಹುದು, ಕುಣಿಯಲಾರದವಳು ನೆಲಡೊಂಕು ಅಂದಿದ್ಲಂತೆ ಅಂತ. ಅಂದರೆ ನೃತ್ಯ ಮಾಡೋದಕ್ಕೆ ಬರದೇ ಇದ್ದವಳು, ನಾನು ನೃತ್ಯ ಚೆನ್ನಾಗಿ ಮಾಡ್ತಾ ಇದ್ದೆ ಆದರೆ ನೆಲ ಡೊಂಕಿತ್ತು, ಹೀಗಾಗಿ ಆಗಲಿಲ್ಲ ಅಂತ ಹೇಳಿದ್ರಂತೆ ಅಂತ ಗಾದೆ ಮಾತು. ಮಿತ್ರರೇ, ಪಾಕಿಸ್ತಾನದ ವಿಚಾರದಲ್ಲೂ ಇದೇ ಆಗಿದೆಯಾ ಕೇಳಿದ್ರೆ, ಇಲ್ಲ. ಪಾಕಿಸ್ತಾನ ತಂಡ ಅದ್ಭುತವಾಗಿ ಆಟ ಆಡಿದೆ, ಆಟವನ್ನು ಆಟವಾಗಿ ನೋಡೋಣ. ಆದರೆ ಒಂದೆರಡು ತೀರ್ಪುಗಳ ಬಗ್ಗೆ ಈಗ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನದವರು ಇದರ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕಿಸ್ತಾನದ ಹಿರಿಯ ಕ್ರಿಕೆಟ್ ಆಟಗಾರರು ಕೂಡ ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಏನದು ತೀರ್ಪು? ನಿಜಕ್ಕೂ ಮೋಸ ನಡೆದಿದೆಯಾ? ಭಾರತ ಮೋಸ ಮಾಡಿ ಈ ಮ್ಯಾಚನ್ನು ವಿನ್ ಆಗ್ಬಿಡ್ತಾ? ಎಲ್ಲವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಭಾರತ ಪಾಕಿಸ್ತಾನ T20 ಮ್ಯಾಚ್ ಸಾಗಿ ಬಂದ ಪರಿಯ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಮೊದಲು ಪಾಕಿಸ್ತಾನ ಬ್ಯಾಟ್ ಮಾಡ್ತು, ಭಾರತ ಅದ್ಭುತವಾದ ಬೌಲಿಂಗನ್ನು ಮಾಡ್ತು, ಪಾಕಿಸ್ತಾನದ ಆರಂಭಿಕ ಬ್ಯಾಟ್ಸ್ಮನ್ಗಳು ರನ್ನನ್ನು ಗಳಿಸೋದಕ್ಕೆ ಪರದಾಡಿದ್ರು. ಕೊನೆಗೆ ಅಂತಿಮ ಓವರ್ಗಳಲ್ಲಿ ಭಾರತ ಸ್ವಲ್ಪ ಎಡವುತು, ಈ ಕಾರಣದಿಂದಾಗಿ ಪಾಕಿಸ್ತಾನದ ಸ್ಕೋರ್ 159 ರೀಚ್ ಆಯಿತು. ಆರಂಭದಲ್ಲಿ ನೋಡಿದ್ರೆ ಮ್ಯಾಚನ್ನು ಪಾಕಿಸ್ತಾನ 100-120 ಸ್ಕೋರ್ ಮಾಡೋದು ಕಷ್ಟ ಅನ್ನೋ ಹಾಗಿತ್ತು ಆ ಮ್ಯಾಚ್. ಅಷ್ಟು ಟೈಟ್ ಬೌಲಿಂಗನ್ನು ಭಾರತ ಮಾಡಿತ್ತು. ಆದರೆ ನಂತರದ ಕೆಲವು ಓವರ್ನಲ್ಲಿ ಪಾಕಿಸ್ತಾನ ಚೆನ್ನಾಗಿ ಆಡ್ತು, ಪಾಕಿಸ್ತಾನದ ಬ್ಯಾಟ್ಸ್ಮನ್ಗಳು ರನ್ನನ್ನು ಗಳಿಸಿದ್ರು, ಹೀಗಾಗಿ ಪಾಕಿಸ್ತಾನ 159 ರನ್ ಗಳಿಸಿತು, ಭಾರತಕ್ಕೆ 160 ರನ್ಗಳ ಗುರಿಯನ್ನು ನೀಡಿತು. ಈ 160 ರನ್ ಏನು ಗುರಿ ನೀಡಿತ್ತು ಪಾಕಿಸ್ತಾನ? ಈ ವೇಳೆ ಭಾರತದ ಕ್ರಿಕೆಟ್ ಫ್ಯಾನ್ಸ್ ಏನನ್ಕೊಂಡ್ರು? ಭಾರತ ಈಸಿಯಾಗಿ ಹೊಡೆದು ಬಿಡುತ್ತೀರಿ, 160 ರನ್ ಒಂದು ದೊಡ್ಡ ವಿಚಾರನ, ಅದು ಪಾಕಿಸ್ತಾನದ ವಿರುದ್ಧ ಖಂಡಿತವಾಗ್ಲೂ ಜಯ ಗಳಿಸ್ಬಿಡುತ್ತೆ. ಭಾರತದಲ್ಲಿ ರೋಹಿತ್ ಶರ್ಮಾ ಇದ್ದಾರೆ, ಕೆಎಲ್ ರಾಹುಲ್ ಇದ್ದಾರೆ, ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ಬ್ಯಾಟಿಂಗ್ ಪಡೆಯೇ ಇದೆ, ಭಾರತ ಈಸಿಯಾಗಿ ಗೆದ್ದು ಬಿಡುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಅಲ್ಲಾಗಿದ್ದೇ ಬೇರೆ. ಪಾಕಿಸ್ತಾನದ ಬೌಲರ್ಗಳಂತೂ ಅದ್ಭುತ ಬೌಲಿಂಗ್ ಪ್ರದರ್ಶನ ಮಾಡಿದ್ರು. ಆರಂಭಿಕ ಓವರ್ಗಳಲ್ಲಿ ಭಾರತದ ಬ್ಯಾಟ್ಸ್ಮನ್ಗಳು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಯಿತು. ಮೊದಲಿಗೆ ಭಾರತದ ಭರವಸೆಯ ಬ್ಯಾಟ್ಸ್ಮನ್ ಎನಿಸ್ಕೊಂಡಿದ್ದಂಥ ಕೆಎಲ್ ರಾಹುಲ್ ಔಟ್ ಆಗ್ತಾರೆ. ಇದಾಗ್ತಿದ್ದ ಹಾಗೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ಔಟ್ ಆಗಿ ಫೆವಿಲಿಯನ್ ಸೇರಿಕೊಳ್ತಾರೆ. ಭಾರತಕ್ಕೆ ಬಹಳ ಆಘಾತ ಉಂಟಾಗುತ್ತೆ. ಈ ಸಂದರ್ಭದಲ್ಲಿ ಕ್ರೀಸ್ಗೆ ಬಂದವರು ಸೂರ್ಯಕುಮಾರ್ ಯಾದವ್, ಇನ್ನೊಂದು ಕಡೆಯಲ್ಲಿ ವಿರಾಟ್ ಕೊಹ್ಲಿ. ಇಬ್ಬರೂ ಕೂಡ ಬ್ಯಾಟಿಂಗನ್ನು ಶುರು ಮಾಡ್ತಾರೆ. ಕೊಹ್ಲಿ ತುಂಬ ನಿಧಾನಗತಿಯಲ್ಲಿ ಆಟ ಶುರು ಮಾಡಿದ್ರೆ ಸೂರ್ಯಕುಮಾರ್ ಯಾದವ್ ಒಂದೆರಡು ಒಳ್ಳೆ ಶಾಟ್ಗಳನ್ನು ಪ್ಲೇ ಮಾಡ್ತಾರೆ. ಸೂರ್ಯಕುಮಾರ್ 15 ರನ್ ಗಳಿಸಿರ್ತಾರೆ. ಓ, ಇವತ್ತು ಸೂರ್ಯಕುಮಾರ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಇವರಿಬ್ಬರೇ ಗೆಲ್ಸ್ಕೊಳ್ತಾರೆ ಅಂದ್ಕೊಳ್ತಿರುವಾಗಲೇ ಸೂರ್ಯಕುಮಾರ್ ಯಾದವ್ ಔಟ್ ಆಗ್ತಾರೆ. ನಂತರ ಅಕ್ಷರ್ ಪಟೇಲ್ ಕ್ರೀಸ್ಗೆ ಬರ್ತಾರೆ. ಆದರೆ ಅಕ್ಷರ್ ಪಟೇಲ್ ಬೇಡದ ರನ್ನನ್ನು ಕದಿಯೋದಕ್ಕೆ ಹೋಗಿ ಒಂದು ವಿವಾದಾಸ್ಪದವಾದಂಥ ರನ್ಔಟ್ಗೆ ಬಲಿಯಾಗ್ತಾರೆ. ಈ ರನ್ಔಟ್ ಬಗ್ಗೆ ಮೊದಲಿಗೆ ಒಂದಷ್ಟು ಅನುಮಾನ ವ್ಯಕ್ತವಾಗುತ್ತೆ. ಭಾರತ ಏನೂ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರಲಿಲ್ಲ, ಅಂಪೈರ್ ತೀರ್ಮಾನವನ್ನು ಒಪ್ಪಿಕೊಂಡಿತ್ತು. ಇದು ಮೊದಲನೆಯ ಆಕ್ಷೇಪ, ಇದು ಭಾರತದ ವಿರುದ್ಧವಾಗಿರುವಂಥದ್ದು. ಇದಾಗ್ತಿದ್ದ ಹಾಗೆ ಮ್ಯಾಚ್ ನಿಧಾನಗತಿಯಲ್ಲಿ ಸಾಗ್ತಾ ಇರುತ್ತೆ. ಭಾರತ ಸೋತೇ ಬಿಡುತ್ತೆ ಈ ಮ್ಯಾಚನ್ನು. ಭಾರತ ಖಂಡಿತವಾಗ್ಲೂ ಈ ಮ್ಯಾಚ್ ಗೆಲ್ಲೋದಿಲ್ಲ ಅಂತ ಪ್ರತಿಯೊಬ್ಬ ಪ್ರೇಕ್ಷಕನೂ ಅಂದ್ಕೊಂಡಿರ್ತಾನೆ. ಆ ಗ್ರೌಂಡ್ನಲ್ಲಿ ನೆರೆದಂತಹ ಸಹಸ್ರಾರು ಪ್ರೇಕ್ಷಕರು ಕೂಡ ಇದೇ ಮನಸ್ಥಿತಿಗೆ ಬಂದು ಹೋಗಿರ್ತಾರೆ. ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ರೀ, ಕೊಹ್ಲಿ ಮತ್ತು ಪಾಂಡ್ಯ ತುಂಬ ಸ್ಲೋವಾಗಿ ಆಡ್ತಾ ಇದ್ದಾರೆ, ಪಾಂಡ್ಯ ರನ್ ಗಳಿಸೋದಕ್ಕೆ ಪರದಾಡ್ತಾ ಇದ್ದಾರೆ, ಕೊಹ್ಲಿ ಕೂಡ ಅಂತ ಏನು ಅಬ್ಬರದ ಬ್ಯಾಟಿಂಗ್ ಮಾಡ್ತಾ ಇಲ್ಲ, ಈ ಪರಿಸ್ಥಿತಿಯಲ್ಲಿ ಭಾರತ ಗೆಲ್ಲೋದಕ್ಕೆ ಸಾಧ್ಯನಾ? ಒಂದು ಓವರ್ಗೆ 15 ರನ್ ಬೇಕು ಅನ್ನುವಂಥ ಸ್ಥಿತಿ ಬಂದಿದೆಯಲ್ಲ, ಗೆಲ್ಲೋದಿಲ್ಲ ಬಿಡಿ ಅಂತ ಅಂದುಕೊಂಡಿರ್ತಾರೆ. ಆದರೆ ಕೊಹ್ಲಿ ಆ ಕ್ಷಣದಲ್ಲಿ ಮ್ಯಾಜಿಕ್ಕನ್ನೇ ಮಾಡಿಬಿಡ್ತಾರೆ, 6 ಮೇಲೆ 6 ಬಾರಿಸ್ತಾರೆ, ಭಾರತವನ್ನು ಗೆಲುವಿನ ಸನಿಹಕ್ಕೆ ತಂದು ನಿಲ್ಲಿಸ್ತಾರೆ. ಮಿತ್ರರೇ, ಕೊನೆಯ ಓವರ್ಗೆ ಭಾರತಕ್ಕೆ ಬೇಕಾಗಿದ್ದು ಜಸ್ಟ್ 16 ರನ್. ಕೊಹ್ಲಿ ಪಾಂಡ್ಯ ಕ್ರೀಸ್ನಲ್ಲಿರ್ತಾರೆ, ಹೀಗಾಗಿ ಭಾರತ ಗೆದ್ದೇ ಬಿಡ್ತು ಅಂತ ಫ್ಯಾನ್ಸ್ ಎಲ್ಲ ಖುಷಿ ಪಡ್ತಾ ಇದ್ರು. ಆದರೆ ಕೊನೆಯ ಓವರ್ನ ಫಸ್ಟ್ ಬಾಲನ್ನು ಎದುರಿಸಿದಂತಹ ಪಾಂಡ್ಯ ಕ್ಯಾಚ್ ಕೊಟ್ಟು ಔಟ್ ಆಗಿಬಿಡ್ತಾರೆ. ಪಾಂಡ್ಯ ಔಟ್ ಆಗ್ತಿದ್ದ ಹಾಗೆ ಮ್ಯಾಚ್ನ ಗತಿ ಬದಲಾಗುತ್ತೆ. ಭಾರತದ ಕೈಲಿದ್ದಂತಹ ಮ್ಯಾಚ್ ನೇರವಾಗಿ ಪಾಕಿಸ್ತಾನದ ಕೈಗೆ ಹೋಗ್ಬಿಡುತ್ತೆ. ಓ, ಭಾರತಕ್ಕಿನ್ನು ಕಷ್ಟ, ಯಾಕಂದರೆ ನೆಕ್ಸ್ಟ್ ಸ್ಟ್ರೈಕ್ಗೆ ಬರುವಂಥದ್ದು ನ್ಯೂ ಬ್ಯಾಟ್ಸ್ಮ್ಯಾನ್ ದಿನೇಶ್ ಕಾರ್ತಿಕ್. ಸ್ಟ್ರೈಕ್ಗೆ ಬರ್ತಾರೆ, ಅವರು ಕೊನೆಯ ಓವರ್ನ ಎರಡನೇ ಬಾಲನ್ನು ಫೇಸ್ ಮಾಡ್ತಾರೆ, ಜಸ್ಟ್ ಸಿಂಗಲನ್ನು ತೆಗಿತಾರೆ.
ಆ ವೇಳೆಗೆ ಭಾರತ ನಾಲ್ಕು ಬಾಲ್ಗೆ 15 ರನ್ ಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿತ್ತು. ಕೊಹ್ಲಿ ನೆಕ್ಸ್ಟ್ ಬಾಲ್ ಅನ್ನು ಫೇಸ್ ಮಾಡಿ 2 ರನ್ ಅನ್ನು ಗಳಿಸ್ತಾರೆ. ಆಗ ಭಾರತ 3 ಬಾಲ್ಗೆ 13 ರನ್ ಬೇಕು ಅನ್ನುವಂಥ ಸ್ಥಿತಿಗೆ ಬರುತ್ತೆ. ತುಂಬ ಕಷ್ಟ, ಭಾರತ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಕನಿಷ್ಠ 2 6 ಬೇಕು, ಇಲ್ದಿದ್ರೆ ಭಾರತ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಎಲ್ಲರೂ ಅಂದುಕೊಳ್ತಿರ್ತಾರೆ. ಪ್ರೇಕ್ಷಕರೆಲ್ಲ ತುದಿಗಾಲಲ್ಲಿ ನಿಂತಿರ್ತಾರೆ. ಈ ವೇಳೆ ಬಂದಂತಹ ಫುಲ್ ಟಾಸ್ ಬಾಲನ್ನು ಕೊಹ್ಲಿ 6 ಹೊಡಿತಾರೆ. ತಕ್ಷಣವೇ ಕೊಹ್ಲಿ ಅಂಪೈರ್ಗೆ ನೋ ಬಾಲ್ ಅನ್ನುವಂಥ ಅಪೀಲನ್ನು ಮಾಡ್ತಾರೆ. ಅಂಪೈರ್ ಕೂಡ ನೋ ಬಾಲನ್ನು ಕೊಡ್ತಾರೆ. ಯಾಕೋಸ್ಕರ ನೋ ಬಾಲ್ ಅಪೀಲ್ ಮಾಡಿದ್ದು ಅಂತಂದರೆ ಹೈಟ್ ಫ್ಯಾಕ್ಟರ್ ಅಂತ. ತಕ್ಷಣವೇ ಪಾಕಿಸ್ತಾನದ ಆಟಗಾರರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಬಾಲ್ ಕರೆಕ್ಟ್ ಆಗಿದೆ, ಅದು ಫುಲ್ ಟಾಸ್ ಬಾಲು, ಯಾಕೋಸ್ಕರವಾಗಿ ನೀವು ನೋ ಬಾಲ್ ಅಂತ ಕೊಟ್ರಿ ಅಂತ. ಆದರೆ ಅಂಪೈರ್ ತೀರ್ಮಾನ ಅಂತಿಮವಾಗಿರೋದ್ರಿಂದ ನೋ ಬಾಲ್ ಆಗುತ್ತೆ, ಜೊತೆಗೆ ಫ್ರೀ ಹಿಟ್ ಕೂಡ ಭಾರತಕ್ಕೆ ಸಿಗುತ್ತೆ. 3 ಬಾಲ್ಗೆ 6 ರನ್ ಗಳಿಸಬೇಕು ಅನ್ನುವಂಥ ಸ್ಥಿತಿ ಬಂತು. ಅದರ ನೆಕ್ಸ್ಟ್ ಫ್ರೀ ಹಿಟ್ ಬಾಲ್ ಏನಾಗುತ್ತೆ ಅಂತಂದರೆ ವೈಡ್ ಆಗುತ್ತೆ. ಅಲ್ಲಿಗೆ ಭಾರತಕ್ಕೆ 3 ಬಾಲ್ಗೆ 5 ರನ್ ಬೇಕು ಅನ್ನುವಂಥ ಸ್ಥಿತಿ ಬರುತ್ತೆ. ಇನ್ನೊಂದು ಕಡೆಯಲ್ಲಿ ಫ್ರೀ ಹಿಟ್ ಕೂಡ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ಇದಾಗ್ತಿದ್ದ ಹಾಗೆ ಕೊಹ್ಲಿ ನೆಕ್ಸ್ಟ್ ಬಾಲ್ನಲ್ಲಿ ಬೋಲ್ಡ್ ಆಗ್ತಾರೆ. ವಿಕೆಟಿಗೆ ತಾಗದಂತಹ ಆ ಬಾಲ್ ನೇರವಾಗಿ 4 ಬೌಂಡ್ರಿ ಹತ್ತ ಸಾಗುತ್ತೆ. ಈ ವೇಳೆ ಕೊಹ್ಲಿ ಮತ್ತು ದಿನೇಶ್ ಕಾರ್ತಿಕ್ 3 ರನ್ನನ್ನು ಗಳಿಸ್ತಾರೆ. ಇದಕ್ಕೂ ಕೂಡ ಪಾಕಿಸ್ತಾನದ ಆಟಗಾರರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಯಾಕಂದರೆ ಅದು ಫ್ರೀ ಹಿಟ್ ಬಾಲ್ ಆಗಿದ್ರೂ ಕೂಡ ಒಂದ್ಸಲ ಬಾಲ್ ವಿಕೆಟ್ಗೆ ತಾಕ್ತು ಅಂತಂದರೆ ಅದು ಡೆಡ್ ಬಾಲ್ ಆಗುತ್ತೆ. ಹೀಗಿದ್ರೂ ಕೂಡ ಕೊಹ್ಲಿ 3 ರನ್ ಓಡಿದ್ಯಾಕೆ, ಆ 3 ರನ್ನನ್ನು ಭಾರತಕ್ಕೆ ನೀಡಿದ್ಯಾಕೆ ಎನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಆದರೂ ಕೂಡ ಮ್ಯಾಚನ್ನು ಕಂಟಿನ್ಯೂ ಮಾಡಲಾಗುತ್ತೆ. ಕೊನೆಗೆ 2 ಬಾಲ್ಗೆ 2 ರನ್ ಬೇಕು ಅನ್ನುವಂಥ ಸ್ಥಿತಿಯಲ್ಲಿ ದಿನೇಶ್ ಕಾರ್ತಿಕ್ ಔಟ್ ಆಗ್ತಾರೆ. ಅನಂತರ ರವಿಚಂದ್ರನ್ ಅಶ್ವಿನ್ ಕ್ರೀಸ್ಗೆ ಬರ್ತಾರೆ. ಪಾಕಿಸ್ತಾನದ ಬೌಲರ್ ಮತ್ತೊಂದು ವೈಡನ್ನು ಹಾಕ್ತಾರೆ. 1 ಬಾಲ್ಗೆ 1 ರನ್ ಬೇಕಾಗಿರುತ್ತೆ. ರವಿಚಂದ್ರನ್ ಅಶ್ವಿನ್ ಆ 1 ರನ್ನನ್ನು ಹೊಡೆದು ಭಾರತವನ್ನು ವಿನ್ ಮಾಡಿಸ್ತಾರೆ. ಮಿತ್ರರೇ, ಇಲ್ಲಿ 2 ವಿಚಾರವಾಗಿ ಬಹಳಷ್ಟು ಆಕ್ಷೇಪ ಈಗ ಕೇಳಿಬರ್ತಾ ಇದೆ. ಪಾಕಿಸ್ತಾನದಲ್ಲೆಲ್ಲ ಇದೇ ಸುದ್ದಿ, ಒಂದು ನೋ ಬಾಲ್, ಇನ್ನೊಂದು ಡೆಡ್ ಬಾಲ್. ಮಿತ್ರರೇ, ಹಾಗಾದರೆ ICC ನಿಯಮ ಏನು ಹೇಳುತ್ತೆ? ಇಲ್ಲಿ ನೋ ಬಾಲ್ ವಿಚಾರದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರೋದು ಸತ್ಯ. ಯಾಕೆ ಅಂತಂದರೆ ICC ನಿಯಮದ ಪ್ರಕಾರ ಬ್ಯಾಟ್ಸ್ಮನ್ನ ಎದೆ ಮಟ್ಟಕ್ಕೂ ಮೇಲೆ ಬಂದರೆ ಮಾತ್ರ ಅದು ನೋ ಬಾಲ್ ಆಗಿರುತ್ತೆ. ಅದಕ್ಕಿಂತ ಕೆಳಗೆ ಬಂದರೆ ಫುಲ್ ಟಾಸ್ ಬಾಲ್, ಯಾವ ಕಾರಣಕ್ಕೂ ಕೂಡ ನೋ ಬಾಲ್ ಅನ್ಸ್ಕೊಳ್ಳೋದಿಲ್ಲ. ಆದರೆ ಈ ಮ್ಯಾಚ್ನಲ್ಲಿ ಅಂಪೈರ್ ನೋ ಬಾಲ್ ಕೊಟ್ರಲ್ಲ, ಅದು ಕೊಹ್ಲಿಯ ಎದೆ ಮಟ್ಟದಲ್ಲೇ ಇತ್ತು. ಇದು ನೋ ಬಾಲ್ ಅಂತಲೂ ಕನ್ಸಿಡರ್ ಆಗೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನೋ ಬಾಲ್ ಅಲ್ಲ ಅಂತ ತೆಗೆದುಹಾಕೋದಕ್ಕೂ ಕೂಡ ಸಾಧ್ಯ ಇಲ್ಲ. ಈ ರೀತಿ ಇದ್ದಂತಹ ಬಾಲ್ ಈ ವೇಳೆ ಅಂಪೈರ್ ಏನು ಮಾಡಬಹುದು, ತಂತ್ರಜ್ಞಾನದ ಮೊರೆ ಹೋಗಬಹುದು, ಥರ್ಡ್ ಅಂಪೈರ್ ಬಳಿಯಲ್ಲಿ ಕೇಳಬಹುದಾಗಿತ್ತು ಇದು ನೋ ಬಾಲ್ ಅಥವಾ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನಂತರ ಕೊಡಬಹುದಿತ್ತು. ಆದರೆ ಅಂಪೈರ್ ಅದಕ್ಕೆ ಮುಂದಾಗಲಿಲ್ಲ, ನೇರವಾಗಿ ನೋ ಬಾಲ್ ಅಂತ ಕೊಟ್ಟುಬಿಟ್ರು. ಮಿತ್ರರೆ, ICC ನಿಯಮದ ಪ್ರಕಾರ ಇಂತಹ ವೇಳೆಯಲ್ಲಿ 50-50 ಚಾಯ್ಸ್ ಇರುತ್ತೆ, ಅಂಪೈರ್ಸ್ ಕಾಲ್ ಅಂತಲೂ ಇರುತ್ತೆ. ಅಂಪೈರ್ ತಾನು ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಯಾವುದೂ ಕೂಡ ಪಕ್ಕ ಇಲ್ಲದೆ ಇರುವಾಗ ಅಂಪೈರ್ ತನಗೆ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಈ ನಿರ್ಧಾರವನ್ನು ಅಂಪೈರ್ ತೆಗೆದುಕೊಂಡಿದ್ದಾರೆ. ಹೀಗಾಗಿಯೂ ಕೂಡ ಇದೇನು ICC ನಿಯಮದ ವಿರುದ್ಧವಾಗಿಲ್ಲ. ಆ ಬಾಲ್ ಎಕ್ಸಾಕ್ಟ್ ಲೈನ್ನಲ್ಲೇ ಬಂದಿರೋದರಿಂದಾಗಿ ಇದನ್ನು ನೋ ಬಾಲ್ ಅಂತಲೂ ಹೇಳಬಹುದು, ಅಥವಾ ನೋ ಬಾಲ್ ಇಲ್ಲ ಅಂತಲೂ ಕೂಡ ಅಂಪೈರ್ ತೀರ್ಮಾನವನ್ನು ಕೈಗೊಳ್ಳಬಹುದು. ಇಲ್ಲಿ ಅಂಪೈರ್ ತೀರ್ಮಾನವೇ ಅಂತಿಮವಾಗಿರುತ್ತೆ. ಇನ್ನೊಂದು ಮಿತ್ರರೇ, ಫ್ರೀ ಹಿಟ್ ಬಾಲ್ ಏನು ಡೆಡ್ ಆಯಿತು, ಅದು ವಿಕೆಟ್ಗೆ ಬಡದಿದ್ದರಿಂದಾಗಿ ಡೆಡ್ ಬಾಲ್ ಆಯಿತು, ಆನಂತರವೂ ಕೂಡ 3 ರನ್ನನ್ನು ಓಡಿದ್ರು ಅಂತ. ಮಿತ್ರರೇ, ICC ನಿಯಮದ ಪ್ರಕಾರ ಬಾಲ್ ವಿಕೆಟ್ಗೆ ತಾಗಿ ಅದು ಮೂವ್ ಆದರೂ ಕೂಡ ರನ್ನನ್ನು ಓಡೋದಕ್ಕೆ ಬ್ಯಾಟ್ಸ್ಮನ್ಗೆ ಅವಕಾಶ ಇರುತ್ತೆ. ಬ್ಯಾಟ್ಸ್ಮನ್ ಓಡುವ ಮೂಲಕ ರನ್ನನ್ನು ಗಳಿಸಬಹುದು, ಇದಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ. ಅದು ಡೆಡ್ ಬಾಲ್ ಅಂತ ಕನ್ಸಿಡರ್ ಆಗೋದಿಲ್ಲ. ಅದು ಕೀಪರ್ ಕೈಗೆ ಬಂದು ಅದು ವಿಕೆಟ್ಗೆ ತಾಗಿದ್ರೆ ಮಾತ್ರ ಅದು ಡೆಡ್ ಆಗುತ್ತೆ, ಆನಂತರ ಬ್ಯಾಟ್ಸ್ಮನ್ ಓಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ 2 ನಿಯಮಗಳು ಕೂಡ ಇಲ್ಲಿ ಭಾರತದ ಪರವಾಗಿಯೇ ಇದೆ. ಭಾರತ ಪಾಕಿಸ್ತಾನ ಮ್ಯಾಚ್ ವೇಳೆ ಏನು ವಿವಾದಾತ್ಮಕ ತೀರ್ಪು ಅಂತ ಹೇಳಲಾಗ್ತಾ ಇದೆ, ಇದರಲ್ಲಿ ವಿವಾದ ಏನೂ ಕೂಡ ಇಲ್ಲ. ರೂಲ್ಸ್ ಪ್ರಕಾರವೇ ಅಂಪೈರ್ ತೀರ್ಪನ್ನು ಕೊಟ್ಟಿದ್ದಾರೆ. ಹಾಗೆ ನೋಡೋಕೆ ಹೋದರೆ ಭಾರತಕ್ಕೆ ಅನ್ಯಾಯ ಆಗಿದೆ. ಅಕ್ಸರ್ ಪಟೇಲ್ ರನ್ ಔಟ್ ಇದೆಯಲ್ಲ, ಇದು ಎಕ್ಸಾಕ್ಟ್ ಆಗಿ ಯಾವುದೇ ಕ್ಯಾಮರಾದಲ್ಲೂ ಕೂಡ ಗೋಚರಿಸ್ತಾ ಇಲ್ಲ. ಸತ್ಯ ಏನು ಅಂತ ಅಂಪೈರ್ಗೂ ಕೂಡ ಕನ್ಫರ್ಮ್ ಆಗ್ತಾ ಇಲ್ಲ. ಬಾಲ್ ಕೀಪರ್ನ ಕೈಗೆ ಬರೋದಕ್ಕೂ ಮುಂಚೆಯೇ ಕೀಪರ್ನ ಗ್ಲೌಸ್ ವಿಕೆಟ್ಗೆ ತಾಗಿದೆ, ಮೊದಲೇ ಬೆಲ್ಸ್ ಎದ್ದಿತ್ತು. ಹೀಗಾಗಿ ಇದು ಕೂಡ ವಿವಾದಾತ್ಮಕ ತೀರ್ಪಾಗುತ್ತೆ ಅಂಥೇಳಿ ಭಾರತೀಯ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಮಿತ್ರರೇ, ಒಟ್ಟಿನಲ್ಲಿ ಈ ಮ್ಯಾಚ್ನ ಬಗ್ಗೆ ಸಾಕಷ್ಟು ವಿವಾದ ಎದ್ದಿದೆ. ಪಾಕಿಸ್ತಾನದ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ನಾವೇ ಮ್ಯಾಚ್ ಗೆಲ್ತಾ ಇದ್ವಿ, ಆದರೆ ಭಾರತದ ಪರವಾಗಿ ಅಂಪೈರ್ ತೀರ್ಪನ್ನು ಕೊಟ್ಟಿದ್ದಾರೆ, ನಮಗೆ ಮೋಸ ಆಗಿದೆ ಅಂತ ಪಾಕಿಸ್ತಾನದ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಈ ವಿಚಾರ ಟ್ರೆಂಡ್ನಲ್ಲಿದೆ. ನೀವು ಮ್ಯಾಚ್ ನೋಡಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.